ಸಾಕು ನಿಲ್ಸಿ ಚರ್ಚೆಯನ್ನ ಮುಂದುವರಿಸ್ತೀನಿ. ಮೊದಲು ಮೊದಲು ಬರ್ತೀನಿ ರಾಮಾಚಾರ್ಯರೇ, ನಮ್ಮ ಮುಂದೆ ನರಗುಂದ ಅವರೇ, ಈಗಾಗಲೇ ನೀವೇನು ಇಲ್ಲ ಅಂತ ಹೇಳಿದ್ರಿ, ಕಾನೂನು ಹೋರಾಟ ಮಾಡೋದ್ರಲ್ಲಿ ಇನ್ನೇನು ಉಳ್ಕೊಂಡಿಲ್ಲ, ಎಲ್ಲಾ ಆಪ್ಷನ್ ಕೂಡ ನಾವು ಕಳ್ಕೊಂಡಿದ್ದೀವಿ. ಕಳ್ಕೊಂಡಿದ್ದೀವಿ ಆದ್ರೂ ರಾಜ್ಯದ ಹಿತದೃಷ್ಟಿಯಿಂದ ಏನಾದ್ರೂ ಉಳ್ಕೊಂಡಿದೆಯಾ ಕಾನೂನು ಹೋರಾಟ ಈಗ ಮಾಡಬೇಕು ತತ್ಕ್ಷಣ ಮಾಡಬೇಕಾದಂತ? ಇವಾಗಲೂ ಕೂಡ ಆಯ್ತು, ಈಗ ಇಷ್ಟು ದೊಡ್ಡ ತಪ್ಪುಗಳನ್ನು ತಪ್ಪಿನ ನಂತರ ತಪ್ಪುಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ, ಇವತ್ತಿಗೂ ಏನ್ ತೊಂದರೆ ಇಲ್ಲ, ಸ್ವಾಮಿ ನಮಗೆ ನೀರು ಆಗೋಗಿದೆ ಬಿಡಕ್ಕ ಆಗೋದಿಲ್ಲ ಅಂತ ಹೇಳಿ ಅಫಿಡವಿಟ್ಗಳನ್ನು ಒಂದ ನಂತರ ಹಾಕಬೇಕು. ಅದಕ್ಕೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಬೆಂಗಳೂರಿನವ್ರಿಗೆ ನೀರು ಕೊಡೋದನ್ನು ಬಂದ್ ಮಾಡಬೇಕು. ಆವಾಗ ಬೆಂಗಳೂರಿಗೂ ನೀರು ನೀರು ಕೊಡೋದು ಬಂದಾದ್ರೇನೆ ಇದ್ರ ಕಾವು ಗೊತ್ತಾಗ್ತಕ್ಕಂಥದ್ದು. ಬರೀ ಕಾವೇರಿ ಅಂದ್ರೆ ಮಂಡ್ಯ, ಹಾಸನದಲ್ಲಿ ಮಾತ್ರ ನೀರು ಕುಡಿಯೋರು ಅಂತ ತಿಳ್ಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಇದು ಕಾವೇರಿ, ನಾವು ನೀರು ಕುಡಿತಾ ಇದ್ದೀವಿ, ಇದ್ ನೀರಿನೇನೋ ನಿಲ್ಲಿಸಿಬಿಟ್ರೆ ಕಾವೇರಿ ನೀರಿನ ನಮ್ಮ ಪರಿಸ್ಥಿತಿ ಏನು ಅಂತೇಳಿ ಏನೂ ಗೊತ್ತಿಲ್ಲ. ಆದ್ರಿಂದ ನಾನು ಬೆಂಗಳೂರಿನಲ್ಲಿರ್ತಕ್ಕಂತ ಎಲ್ಲಾ ನೀರು ಕುಡಿತಕ್ಕಂತ ಜನ ಯಾರಿದ್ದಾರೋ ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ನೀವು ಬೀದಿಗಿಳಿದ ಇದ್ರೆ ಇವತ್ತು ಕಾವೇರಿ ಬರೀ ಮಂಡ್ಯಕ್ಕೆ ಹಾಸನಕ್ಕೆ ಸೀಮಿತ ಅಲ್ಲ. ಯಾರ ವಿರುದ್ಧ ಬೀದಿಗಿಳಬೇಕು? ನಿಮ್ಮ ಸರ್ಕಾರ ಮಾಡಿರುವಂತಹ ವಿರುದ್ಧ. ಸ್ವಾಮಿ ಕೇಳಿ, ಜನ ಆಯ್ಕೆ ಮಾಡಿರೋ ಸರ್ಕಾರ ನಮ್ಮ ಪರವಾಗಿ ದುಡಿಯುತ್ತೆ, ನಮ್ಮ ಪರವಾಗಿ ನಿಲ್ಲುತ್ತೆ, ನಮ್ಮ ಪರವಾಗಿ ಬದ್ಧತೆ ಪ್ರದರ್ಶನ ಮಾಡುತ್ತೆ ಅಂತ ಸರ್ಕಾರ ಹೇಳಿದಾಗ ನೀವು ಸರ್ಕಾರದ ಒಂದ್ರ ಮೇಲೆ ಗೂಬೆ ಕೂರ್ಸಕ್ ಆಗಲ್ಲ. ಇದು ಒಂದ್ ಸರ್ಕಾರದಲ್ಲಿ ಆಗಿರ್ತಕ್ಕಂತ ತಪ್ಪಲ್ಲ, ಅಲ್ಲ ಇದು ಈ ಸರ್ಕಾರದಲ್ಲಿ ವಿಶೇಷವಾದ ಆಗಿದೆ. ಇಲ್ಲ, ಎಲ್ಲ ಸರ್ಕಾರಗಳಲ್ಲೂ ಕೂಡ ತಪ್ಪಾಗಿದೆ, ಈ ಸರ್ಕಾರದಲ್ಲಿ ತಪ್ಪಾಗಿದೆ. ನಾನು ಆಗಿದೆ ತಾನೆ, ಆಗಿದೆ. ಎರಡು ಇಮಿಡಿಯೇಟ್ ತಪ್ಪುಗಳನ್ನ ನಾನು ಹೇಳ್ತೇನೆ. ಒಂದನೇದು ಕ್ಯಾಪ್ಟನ್ ರಾಜರಾವ್ ಯಾವಾಗ್ಲೂ ಹೇಳ್ತಿದ್ರು, ನಾವು ಹಿಂಗಾರು ಮಳೆ ಬರ್ಲಿಕ್ಕಿದೆ, ಅಲ್ಲಿ ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಇದನ್ನೆಲ್ಲ ಹೇಳಿದ್ದೇವೆ. ಆದ್ರೆ ಇದ್ರ ಹಿಂದೆ 2012 ನಾವು ಒಂದು ಹೇಳಿದ್ವಿ, ಏನು ಅಂದ್ರೆ ಸಾಂಬಾ ಬೆಳೆಗೆ ಇಷ್ಟು ನೀರೇ ಬೇಕಾಗಲ್ಲ ಅಂತ. ತಮಿಳು ಅದು ಒಂದು ಅಸೆಸರ್ನ ಕರೆಸಿ, ಜೋಸೆಫ್ ಅಂತ ನನಗೆ ನೆನಪಿದೆ ಕೇರಳದಿಂದ, ಅವರು ಇಲ್ಲಿ ಬಂದು ಇಲ್ಲೆಲ್ಲ ಸ್ಟಡಿ ಮಾಡಿ ಸಾಂಬಾ ಬೆಳೆ ಒಣಗಲ್ಲ, ಸಾಂಬಾ ಬೆಳೆಗೆ ಬರೀ 20 TMC ನೀರು ಸಾಕು ಮತ್ತು ಸಾಂಬಾ ಬೆಳೆಗೆ ಇಷ್ಟು ನೀರಿನ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳಿದರು. ಕೋರ್ಟ್ನಲ್ಲಿ ಇನ್ನೊಂದಿರುತ್ತೆ, ಒಂದು ತಯಾರಿ ಡಾಕ್ಯುಮೆಂಟ್ ಜೊತೆ ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನೋ ಶಬ್ದವನ್ನು ಮೇಲಿನ ಮೇಲೆ ಅವರು ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಇವತ್ತಾಗಲೇ ಸಾಂಬಾ ಕ್ರಾಪ್ ಬೆಳೆದು ನಿಂತಿದೆ ಅಂತ. ನಾವು ಕರ್ನಾಟಕದಲ್ಲಿ ಏನ್ ಮಾಡಿಟ್ಟಿವಿ ಗೊತ್ತಾ, ಈಗ ಒಂದೂವರೆ ತಿಂಗಳ ಹಿಂದೆನೆ ನೋಟಿಸ್ ಕಳಿಸಿಬಿಟ್ಟಿದ್ದೇವೆ ಫಾರ್ಮರ್ಗೆ, ಯಾರೂ ಈ ವರ್ಷ ಭತ್ತ ಬೆಳಿಬೇಡ್ರಿ, ಕಬ್ಬು ಹಚ್ಚಬೇಡ್ರಿ, ನಿಮ್ಮದು ಸ್ಟ್ಯಾಂಡಿಂಗ್ ಕ್ರಾಪೇ ಇಲ್ಲ, ನೀವೇ ಹೇಳ್ಕೊಂಡಿದ್ದೀರಿ ನಮ್ದು ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನು ನಾವು ಈ ಸಲ ಮಾಡೇ ಇಲ್ಲ ಅಂತ. ಎರಡನೇದು ಸ್ಟ್ಯಾಂಡಿಂಗ್ ವಾಟರ್, ನಿಮ್ದು ಎಷ್ಟು ನೀರಿದೆ ಅಂತ ಕಣ್ಣಿಗೆ ಕಾಣುತ್ತಲ್ರಿ, ನಿಮ್ದು 50 ರೈತರಿಗೆ ಬಿಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ನಾನೇ ಹೇಳಿದ್ರು ವಮನಾಚಾರ್ಯರೇ, ಸುಪ್ರೀಂ ಕೋರ್ಟ್ ಕೂಡ ಯಾಕೆ ತಾರತಮ್ಯ ಮಾಡಿದೆ ಅಂತ ಹೇಳೋದಕ್ಕೆ ರಾಜರ್ ಅವರು 5ನೇ ಪ್ಯಾರ ಓದ್ತಿರಬೇಕಾದ್ರೆ ಅಲ್ಲಿ ಹೇಳಿದೆ ಮಿಸ್ಟರ್ ನಫಾಡೆ ಅವರು ಯಾರು ಅವರು ಹೇಳಿದಾರೆ, ಅವರು ನಮ್ಮ ಸಾಂಬಾ ಬೆಳೆಗೆ ನಮ್ಮ ಕಷ್ಟ ಸುಖನೇ ಹೇಳ್ಕೊ ಇಡೀ ಪೇಜ್ ಹೇಳಿದ್ದೀವಿ ಅದನ್ನ ಉಲ್ಲೇಖಿಸಿ ಅಂದ್ರೆ ಇವ್ರು ಹೇಳಿದ್ದಾರೆ ಸರ್ಕಾರ ಅರ್ಧ ಆಗಿದೆ ಅದು ಅಂದ್ರೆ ರಾಮನಾಚಾರ್ಯ ತಮಿಳುನಾಡು ಸೇಸ್ ಓದಿಬೇಕಾರೆ ಇಲ್ಲಿದೆ ಇದೆ ಜನರ ಹಿತದೃಷ್ಟಿಯಿಂದ ಅದನ್ನ ಓದ್ಬೇಕಾಗತ್ತೆ. ಇದನ್ನ ಓದ್ತೇನೆ, ಅದನ್ನು ಓದಿದ್ದನ್ನೇ ಹೇಳ್ತೇನೆ. ತಮಿಳುನಾಡಿನಲ್ಲಿ ಆಗುವಂತಹ ಸಂಕಷ್ಟಗಳನ್ನ ತಮಿಳುನಾಡು ವಕೀಲರು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಇಲ್ಲೆಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಡಿಯುವ ನೀರಿಗೆ ಆಹಾಕಾರ ಇದೆ ಅಂತ ಉಲ್ಲೇಖ ಇಲ್ಲೆಲ್ಲೂ ಕೂಡ ಇಲ್ಲ. ಅಂದ್ರೆ ನಾವು ಎರಡು ತಪ್ತಾ ಇದ್ದೇವೆ, ಒಂದು ಸ್ಟ್ಯಾಂಡಿಂಗ್ ವಾಟರ್, ಇನ್ನೊಂದು ಸ್ಟ್ಯಾಂಡಿಂಗ್ ಕ್ರಾಪ್ಸ್. ಸ್ಟ್ಯಾಂಡಿಂಗ್ ವಾಟರ್ ಅನ್ನು ಕೂಡ ನೀವು ಇಟ್ಕೊಳ್ಳೋದಕ್ಕಿಂತ ಮೊದಲು ರಾಜರಾಜರು ಹೇಳ್ತಿದ್ರು ಸುತ್ತಲೂ ಬೋರ್ವೆಲ್ ಮಾಡಿ, ಯಾಕೆಂದ್ರೆ ಬೋರ್ವೆಲ್ಸ್ ಡೂ ನಾಟ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ದಿಸ್ ಡಿಸ್ಪ್ಯೂಟ್. ನೀವು ಗ್ರೌಂಡ್ ವಾಟರ್ ಅನ್ನ, ಅಂಡರ್ಗ್ರೌಂಡ್ ವಾಟರ್ ಅನ್ನ ಎನ್ರಿಚ್ ಮಾಡಿ ಇಟ್ಕೊಳ್ಳಿ, ಮೊದಲನೇ ಸೀಸನ್ ನಲ್ಲಿ ಅದನ್ನು ಉಪಯೋಗಿಸಿ. ಆಮೇಲೂ ಕೂಡ ನಾವು ಬೆಳೆಗೆ ನೀರೇ ಬಿಡಲ್ಲ ಅಂತ ಹೇಳೋದಕ್ಕಿಂತ ಬಿಟ್ಟು ಖಾಲಿಯಾಗೇವೆ ಅಂತ ಲಬಲಬ ಹೊಡ್ಕೋಬೇಕಾಗಿತ್ತು. ನಾವು ಈಗ ರೈತರಿಗೆ ನೀರು ಬಿಟ್ಟಿಲ್ಲ, ಇತ್ತಾಗೆ ನಿಮಗೆ ಕುಡಿಯೋ ನೀರಿಲ್ಲ ಅಂತ ಹೇಳ್ತೀರಿ, ನಾಳೆ ಬಿಡ್ತೇವೆ ಅಂತೇಳಿ ಇವತ್ತಾಗಲೇ ಶುರು ಮಾಡಿಬಿಟ್ಟಿದ್ದೀರಿ. ಅಂದ್ರೆ ಅಂದ್ರೆ ನಮ್ಮ ರೈತರಿಗೇನೆ, ನಮ್ಮ ರೈತರಿಗೆ ಕೊಡೋ ನೀರನ್ನು ನೀವು ಮೊದಲೇ ಯಾಕೆ ಕೊಡ್ಲಿಲ್ಲ, ಈಗ ನೀವು ನಾಟಕ ಮಾಡಕ್ ಹೋದ್ರಿ ಅಂದ್ರೆ ಮತ್ತೆ ಎಕ್ಸ್ಪೋಸ್ ಆಗ್ತೀರಾ ಸುಳ್ಳು ಹೇಳೋದನ್ನು ಮೊದಲನೇ ನಿಲ್ಲಿಸ್ರಿ. ಡಾಕ್ಟರ್ ಇನ್ನೊಂದು ಪ್ರಶ್ನೆ, ಒಂದ್ ನಿಮಿಷ ಡಾಕ್ಟರ್ ಎತ್ತಿದಂತದ್ದು ಇವತ್ತು ನೀರು ಕೊಡ್ತಾ ಇದಾರಲ್ಲ, ಆ ಒಂದು ದಿನ ಎರಡು ದಿನ ನೀರು ಕೊಟ್ರೆ ಏನ್ ಬೆಳೆ ಬರೋದಿಲ್ಲ. ಈ ಬೆಳೆ ಸಂಪೂರ್ಣವಾಗಿ ಬರೋವರೆಗೆ ನೀರು ಕೊಡೋ ಶಕ್ತಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇದೇನಾ? ಶಿವರಾಮೇಗೌಡರೇ ಮಳೆ ಬರ್ಲಿ
ಮಳೆ ಬಂದು ಟ್ಯಾಂಕ್ ತುಂಬಿದ್ರೆ ನೂರಕ್ಕೆ ನೂರು ಭಾಗ ಈ ಸಮಸ್ಯೆ ಎಲ್ಲ ಬಗೆಹರಿಸುತ್ತೆ. ನಮ್ಮ ಕಾವೇರಿ ಕಡೆಯಲ್ಲಿರ್ತಕ್ಕಂಥ ರೈತರು ಒದ್ದಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಅವ್ರನ್ನ ಸಮಾಧಾನ ಮಾಡತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಕರ್ತವ್ಯ ಒಪ್ಪಿದೆ, ಮಳೆ ಬಂದಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಹುದು ಅಂತ ಹೇಳಿ ಈಗ ನೀರು ನಾವು ಮಳೆ ಬಂದಾಗ ವಕೀಲರನ್ನ ಕೇಳ್ತೀನಿ. ವಕೀಲರನ್ನ ಕೇಳೋದು ಏನಂದ್ರೆ, ಈಗ ಒಂದು ಆದೇಶ ಪ್ರತಿಯಲ್ಲಿ ಎಲ್ಲೂ ನೀವು ಓದಿದ್ರೆ ಪೂರ್ತಿ ಅಷ್ಟು ಆದೇಶ ಪ್ರತಿಯಲ್ಲಿ ನಮ್ಮ ವಕೀಲರು ನಮ್ಮ ರಾಜ್ಯದ ಸುಖ ದುಃಖವನ್ನ ಹೇಳ್ಕೊಂಡಿರುವಂತ ಹೇಳಿದ್ದಾರೆ. ಆದೇಶ ಪ್ರತಿಯಲ್ಲಿ ಇಲ್ವಲ್ಲ, ನಾನು ಹೇಳ್ತೇನೆ. ದೇ ಹ್ಯಾವ್ ಶೋನ್ ದ ಮೆಗ್ನಾನಿಮಿಟಿ ಆಫ್ ಲೀವಿಂಗ್ ವಾಟರ್ ಆಫ್ 10 TMC ಫಾರ್ 8 ಡೇಸ್. ಅದನ್ನು ಕೇಳಿದ್ರು ಕರ್ನಾಟಕದ ಪೇಪರ್ ಒಳಗೆ ಸುಪ್ರೀಂ ಕೋರ್ಟ್ ಲಿವ್ ಅಂಡ್ ಲೆಟ್ ಲಿವ್ ಅಂತ ಪಾಲಿಸಿ ಹೇಳಿದ್ದಾರೆ ಅಂತ ಎಲ್ಲಾರು ಹೇಳಿದ್ರು, ಪೇಪರ್ ಮೀಡಿಯಾ ಎಲ್ಲ ಬಂತು. ಆದೇಶ ಲೈನ್ ಇಲ್ಲ, ಲಿವ್ ಅಂಡ್ ಲೆಟ್ ಲಿವ್ ಅಂತ ಹೇಳಿದ್ರೆ ವಿ ಹ್ಯಾವ್ ಆಲ್ವೇಸ್ ಬೀನ್ ಪ್ಲೇಯಿಂಗ್ ಇನ್ನೊಂದು ಏನ್ ಮಾಡಿದ್ರು ಇಷ್ಟರಲ್ಲ ಹೇಳ್ತೇನೆ ನಾನು. ನರಿಮನ್ ಅವ್ರು ನನ್ನ ಮಾತು ಕೇಳಲಿಲ್ಲ ಅಂದ್ರು, 32 ವರ್ಷದಿಂದ ನರಿಮನ್ ಇದ್ದಾರೆ ಅಂದ್ರು. ಹೋದ ಸಲ 2012 ಕ್ರೈಸಿಸ್ ಆದಾಗ ನರಿಮನ್ ಅವ್ರ ವಿರುದ್ಧ ಇವರೇ ಹರಿಯಾಯ್ದಿದ್ರು, ನರಿಮನ್ ನನ್ನ ಮೊದಲು ಕಿತ್ತಾಕ್ರಿ ಅಂದ್ರು. ಆಮೇಲೆ ಆವಾಗ್ಲೂ ಆಲ್ ಪಾರ್ಟಿ ಮೀಟಿಂಗ್ ಆಯ್ತು. ಅವಾಗ ಏನ್ ಹೇಳಿದ್ರು ಗೊತ್ತಾ, ನಾವಂತೂ ವಿರೋಧಿಸ್ತೇವೆ, ನಿಮ್ಗೆ ಏನ್ ಬೇಕಾದ್ ಮಾಡ್ಕೊಳ್ಳಿ ಅಂತ ಎದ್ದೋದ್ರು. ಈ ಸಲ ಹಂಗಾಗಿಲ್ಲ. ಅಪೋಸಿಷನ್ ಪಾರ್ಟಿಯವರು ವಿಶೇಷವಾಗಿ ಬಿಜೆಪಿನವ್ರು ಏನ್ ಹೇಳಿದ್ದಾರೆ, ಸ್ಪೆಷಲ್ ಸೆಷನ್ ಕರೀರಿ, ಒನ್ ಲೈನ್ ರೆಸೊಲ್ಯೂಷನ್ ಪಾಸ್ ಮಾಡಿ ಇಡೀ ವಿಧಾನಸೌಧ ಎದ್ದು ನಿಂತು ನಾವು ನೀರು ಬಿಡಲ್ಲ ಅಂತ ಹೇಳಿದ್ರೆ ನಿಮ್ದು ಜವಾಬ್ದಾರಿ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ ಇದು ಹೋಲ್ ವಿಧಾನಸೌಧ ಹ್ಯಾಸ್ ಟೋಲ್ಡ್, ಅವಾಗ ಅದಕ್ಕೊಂದಿಷ್ಟು ವೇಟ್ ಬರುತ್ತೆ. ನಾವು ಮುಂದಿನ ತಯಾರಿ ಆದ್ರೂ ಮಾಡ್ಕೋಬೇಕಲ್ಲ. ಶಿವರಾಮಗೌಡರು ಇದನ್ನ ಯಾಕೆ ಮಾಡ್ಲಿಲ್ಲ? ಉಲ್ಲೇಖ ಮಾಡಿದ್ದೆ ಅದಕ್ಕೆ ಬಂಗಾರಪ್ಪ ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನ ನಾನು ಈ ಮೂಲಕ ಮಾಡ್ತಾ ಇದ್ದೀನಿ. ಆದ್ರೆ ತುಂಬಾ ಜಾಣತನದಿಂದ ನೀವು ತಪ್ಪಿಸ್ಕೊಳ್ತಿದ್ರೆ, ಬರೀ ಅಧಿಕಾರಿಗಳು ನಾರಿಮನ್ ಮಾತ್ರ ಚೇಂಜ್ ಮಾಡಿ ಅಂತ ಹೇಳಿದ್ರಿ. ಇದನ್ನ ಮಾಡ್ಬೇಕಾಗಿದ್ದಂತವ್ರು ಮಂತ್ರಿ ಮುಖ್ಯಮಂತ್ರಿಗಳು. ನಿಮಿಷ ಕೇಳಿ, ನಾನೇನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ವ್ಯವಸ್ಥೆನಲ್ಲಿ ಅಧಿಕಾರಿಗಳ ಪಾತ್ರನೂ ಸಹಿತ ಬಹಳ ಇದೆ ಸರ್. ಅನಿಲ್ಲ ಸಂಖ್ಯೆನೆ ಮಂತ್ರಿಗಳಾಗಿರ್ತಕ್ಕಂಥವ್ರು ಸರ್ಕಾರದ ಪಾತ್ರ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಅವರು ಒಂದು ಹೇಳಿಕೆಯನ್ನು ಮಾಡಿದ್ದಾರೆ. ಏನಂತ, ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಇದನ್ನ ಎಲ್ಲನೂ ಸಹಿತ ನ್ಯಾಯ ಇದಕ್ಕೆ ವಕೀಲರಿಗೆ ಬಿಡ್ತಕ್ಕಂಥದ್ದು ಅಂತ. ಈ ವಿಚಾರದಲ್ಲಿ ವಕೀಲರು ನಮ್ಮನ್ನು ಕೇಳಿಲ್ಲ ಅಂತಕ್ಕಂಥ ಮಾತನ್ನು ಕೇಳಿದ್ದಾರೆ. ದ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಇಸ್ ಚೀಫ್ ಮಿನಿಸ್ಟರ್, ಹೈಯೆಸ್ಟ್ ಎಕ್ಸಿಕ್ಯೂಟಿವ್. ಅವ್ರ ಕೆಳಗಡೆ ಈವನ್ ಚೀಫ್ ಸೆಕ್ರೆಟರಿನೂ ಏನೂ ಅಲ್ಲ, ಏನೂ ಅಲ್ಲ. ಅವ್ರ ಮೇಲೆ ಇರೋದು ಬರೀ ಕೋರ್ಟ್ ಮಾತ್ರ. ಎಲ್ಲ ಅವ್ರ ಕೈಯಲ್ಲೇ ಇದ್ದಾಗ ಅವ್ರಿಗೇನ್ ಬೇಕೋ ಅದನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತೆ ನೀವ್ ಎದಕ್ಕಿದ್ದೀರ ಬಿಡ್ರಿ, ಖಾಲಿ ಮಾಡ್ರಿ. ಇಲ್ಲಿ ರೈತರು ಹೊಡೆದಾಡ್ ಸಾಯ್ತಿರುವಾಗ, ಜನರು ಕುಡಿಯೋಕ್ ನೀರ್ ಇಲ್ಲದೆ ಇರುವಾಗ, ನೀವ್ ಇಂಥ ಸ್ಟೇಟ್ ಹೋಗ್ಲಿ. ಶಿವರಾಮಗೌಡ ನೀರಾವರಿ ಮಂತ್ರಿಗಳು ಈ ವಿಷಯವನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದಾರ ಕಾವೇರಿ ವಿಷಯ. ಈಗ ನಾನು ಅವ್ರು ಹ್ಯಾಂಡಲ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಮೇಲ್ನೋಟಕ್ಕೆ ಕಣಿವೆಯವನಾಗಿ ನಾನು ಒಪ್ಪೋದಿಲ್ಲ. ಮಾದೇ ಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜೀನಾಮೆ ಕೊಡ್ಬೇಕು ಅವರು. ನೋಡಿ ಕೇಳಿ, ಕಾವೇರಿ ಕಣಿವೆಯ ಭಾಗದವರು, ಕಾವೇರಿ ಕಣಿವೆಯ ಭಾಗದಲ್ಲಿ ಇದು ತಪ್ಪಾಗಿದೆ, ಅವರು ರೆಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ರೀತಿ ನೀತಿ ಸರಿಯಾಗಿಲ್ಲ ಅಂತಕ್ಕಂಥ ವಾದನ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಕೀಲರು ಸಹಿತ ಒಕ್ಕೊರಲಿಂದ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಧ್ವನಿ ಗುಡಿಸ್ತಾ ಇದ್ದೀನಿ. ನೋಡಿ, ನಮ್ಮಲ್ಲಿ ಏನಾಗಿದೆ ಗೊತ್ತಾ, ನೀರು ರಾಜಕೀಯ ಮತ್ತು ಈ ಅಧಿಕಾರಿ ವ್ಯವಸ್ಥೆ ಇಷ್ಟು ಒಂದ್ರೊಳಗೊಂದು ಮಿಕ್ಸ್ ಆಗಿ ಹೋಗಿದೆಯಲ್ಲ. ರಾಜಕೀಯ ಯಾವ್ದೋ, ನೀರು ಯಾವ್ದೋ, ಅಧಿಕಾರಿಗಳು ಏನೋ, ಏನು ಅರ್ಥ ಆಗದಂಗ್ ಕನ್ಫ್ಯೂಷನ್ ಮಾಡಿಟ್ಟಿದ್ದೀರಿ ನೀವು. ಹೀಗೆ ರಾಜ್ಯವನ್ನ ನಡೆಸಕ್ ಆಗಲ್ಲ. ರಾಜ್ಯವನ್ನ ನಡೆಸಬೇಕಂತ ಪ್ರಮುಖರು ಮೊದಲೇ ದಿಲ್ಲಿಯಲ್ಲಿ ಹೋಗಿ ಲಾಬಿ ಮಾಡಿ ಅಲ್ಲಿರುವಂತ ಅಧಿಕ ಹಿಂದೆ ಕೂಡ ನಾನು ಜೋಸೆಫ್ ಅವ್ರದ್ದು ರೆಫರೆನ್ಸ್ ಮಾಡಿದೆ ಕ್ಯಾಪ್ಟನ್ ಅವರೇ, ಏನು ಅಂದ್ರೆ ಮೊದಲೇ ಹೋಗಿ ಅವರನ್ನ ಅಲ್ಲಿ ಹಿಡಿದು ಅವ್ರ ಜೊತೆ ಮಾತಾಡಿಸಿ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಅಸೆಸ್ಮೆಂಟ್ ಮಾಡಿ. 2012 ಅಸೆಸ್ಸಿ ಆರ್ಡರ್ ಇದೆ ನಮ್ಮ ಹತ್ರ. ಏನು ಅಂದ್ರೆ ಸಾಂಬಾ ಬೆಳೆಗೆ ಇಷ್ಟು ನೀರು ಬೇಡ ಮತ್ತು ಅವ್ರಿಗೆ ಹಿಂಗಾರು ಮಳೆ ಬರುತ್ತೆ. ಪರಿಸ್ಥಿತಿಯಲ್ಲಿ ಸದ್ಯದ ತತ್ಕ್ಷಣದ ನಿರ್ಧಾರ ಏನಾಗಿರಬೇಕು? ನೀರು ಹೇಳ್ಬಿಟ್ಟಿದ್ದೇನೆ. ಏನು ಅಂದ್ರೆ ಈಗ ನೀರು ನಿಲ್ಸೋದು
ಅಂತ ಆ ಪ್ರಶ್ನೆ ಉಳಿಲೇ ಇಲ್ಲ. ನೀರು ಹರಿಸಬಿಟ್ಟಾಗಿದೆ, ಹರಿಸಾಗಿದೆ, ಎರಡು ದಿವಸದಲ್ಲಿ ಖಾಲಿಯಾಗುತ್ತೆ ನೀರು. ಆದರೆ ನಾವು ಮುಂದಿನ ತಯಾರಿ ಮಾಡಬೇಕಷ್ಟೇ ಅಲ್ಲ, ವಿಧಾನಸೌಧದಲ್ಲಿ ಒಂದ್ ಸೆಂಟೆನ್ಸ್ ರೆಸಲ್ಯೂಷನ್ ತಗೋಬೇಕು. ಈ ಟೆಕ್ನಿಕಲ್ ನ್ಯೂನತೆ ಏನಿದೆ ಅದು ಪ್ಲಸ್ ಕಮಿಟಿ ಮುಂದೆ ನಾವು ಏನು ಹೋಗಬೇಕು ಅಂತ ಆಗ್ಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲಿ ಏನಾದ್ರೂ ನಮಗೆ ನ್ಯಾಯ ಸಿಗುತ್ತೆ, ಸುಪ್ರೋಜರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಕೇಳ್ತಾರೆ, ಅವರು ಟೈಮ್ ತಗೊಂಡು ಆಗ್ಲೇ ಕೇಳಿಬಿಟ್ರು. ಕೇಳಿದ್ರಿ ಇವತ್ತು, ಇವತ್ ಬಂದಿದೆ ಸ್ಟೇಟ್ಮೆಂಟ್ 61 ಅಂತ. ಇವ್ರು ಇವತ್ತೇ ಭದ್ರತೆ ಪ್ರದರ್ಶನ ಮಾಡಿ ನೀರು ಬಿಡಕ್ಕೆ ಆಗದಾಗಲೂ ಯು ಆರ್ ಫೈಟಿಂಗ್ ವಿತ್ ತಮಿಳ್ನಾಡು. ನಾನು ಆವಾಗಲೂ ನಿಮಗೆ ಹೇಳಿದೆ, ಗಾಂಧೀಜಿ ಅವ್ರ ತರ ನೀವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಹುದು, ಔರಂಗಜೇಬನ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ, ಆನೆ ಕಾಲಲ್ಲಿ ಕೊಟ್ಟು ತೋರಿಸ್ತಾರೆ. ಯು ಆರ್ ಫೈಟಿಂಗ್ ವಿತ್ ಜಯಲಲಿತಾ, ಯು ಆರ್ ಫೈಟಿಂಗ್ ವಿತ್ ತಮಿಳ್ನಾಡು. ಯು ಮಸ್ಟ್ ನೋ ದಟ್ ಇಟ್ಸ್ ಎ ಸೀರಿಯಸ್ ಇಶ್ಯೂ, ಇಟ್ಸ್ ನಾಟ್ ಎ ಲೈಟ್ ಪಾಲಿಟಿಕ್ಸ್. ಏನೋ ಹೇಳಿಬಿಟ್ಟು ಪ್ರೆಸ್ ಮೀಟಿಂಗ್ ಎದ್ದೋಗೋದಲ್ಲ, ಯು ಹ್ಯಾವ್ ಟು ಫೈಟ್. ಅಲ್ಲೂ ಕೂಡ ಆಚಾರ್ಯ ಅವರೇ, ಅಲ್ಲೂ ಕೂಡ ಜಯಲಲಿತಾಗೆ ಜಯವಾಗುತ್ತೆ ಅನ್ನೋ ಮಾತನ್ನ ನೀವೆಲ್ಲ ಆತಂಕ ವ್ಯಕ್ತಪಡಿಸ್ತಾ ಇದ್ದೀರಾ. ಮೇಲೆ ಉಸ್ತುವಾರಿ ತಯಾರಿ ಮಾಡಿ ಹೋದ್ರು, ತಯಾರಿ ಮಾಡಿ ಇವರ ಇವತ್ತಿನ ಈ ರೀತಿಯಾದಂತಹ ವರ್ತನೆಗಳು ಇಲ್ಲ. ಬೇಸಿಕ್ ಮಿಸ್ಟೇಕ್ ಎಲ್ಲಿ ಬರ್ತಾ ಇದೆ ಇದಕ್ಕೆ ಅಂತಂದ್ರೆ, ಎರಡು ಅಂದ್ರೆ ಮುಖ್ಯವಾಗಿ ಕರ್ನಾಟಕ ಇದು ಡಿಸ್ಟ್ರೆಸ್ ಇಯರ್ ಅಂದ್ರೆ ನೀರಿನ ಅಭಾವ ಇರತಕ್ಕಂತ ಇದು ಒಂದು ವರ್ಷ ಅಂತಂದ್ಬಿಟ್ಟು ಡಿಕ್ಲೇರ್ ಮಾಡ್ಕೊಳ್ಳಕ್ಕೆ ಇನ್ನು ತಯಾರಾಗಿಲ್ಲ. ಆರ್ ನೀವು ಯಾವ ಫಾರ್ಮುಲಾ ಹಿಡಿತೀರಿ ಅಂತಂದ್ರೆ ಡಿಸ್ಟ್ರೆಸ್ ಇಯರ್ ಅಂತಂದ್ಬಿಟ್ಟು ನೀವು ಪ್ರಾರಂಭ ಮಾಡಿದ್ರೆ ಮಾತುಕತೆ ಲೈನೇ ಬೇರೆ. ಮುಂದೆ ಬರುತ್ತೆ ಸರ್, ಇದು ಬರುತ್ತೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಆಗ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಅಂದ್ರೆ ಏನು ಅಂತ ಚರ್ಚೆ ಮಾಡ್ಕೊಂಡೇ ಇಲ್ಲ. ಕೊನೆ ಮಾತು ಹೇಳಿ. ನಾನು 89 ಸಹಿತ ಕಾವೇರಿ ಈಶ್ವರನ ಕಣ್ಣಿಂದ ನೋಡ್ತಿರ್ತಕ್ಕಂಥವನು, ನಮಗೆ ನ್ಯಾಯ ಸಿಕ್ಕಿಲ್ಲ, ಮುಂದಕ್ಕೂ ಸಹಿತ ನ್ಯಾಯ ಸಿಗ್ತದೆ ಅಂತ ಇಲ್ಲ. ನೋಡಿ, ಈ ಸದ್ಯಕ್ಕೆ ನೀರು ನಿಲ್ಲಿಸಿ ಆದ ತಪ್ಪುಗಳನ್ನ ಸುಪ್ರೀಂ ಕೋರ್ಟು ಮತ್ತು ಇನ್ನೊಂದು ಯಾವುದು ನಮ್ಮ ಮೇಲ್ವಿಚಾರಣಾ ಸಮಿತಿ ಎರಡರಲ್ಲಿನೂ ತಿದ್ದುಕೊಳ್ಳುವ ಒಂದು ಪ್ರಾಮಾಣಿಕ ಸಮಿತಿ ಮುಂದೆ ಹೋಗಿ ಇದು ಡಿಫಿಸಿಟ್ ಇಯರ್ ಎಂಬುದು ಡಿಕ್ಲೇರ್ ಮಾಡಿಸಿದ್ರೆ ನಮಗೆ ಒಂದಿಷ್ಟು ರಿಲೀಫ್ ಸಿಗುತ್ತೆ. ಈ ಲಾಸ್ಟ್ ಕ್ಷಣದಲ್ಲಿ ನೀರು ನಿಲ್ಲಿಸ್ತವೆ ಅಥವಾ ನೀರು ಬಿಡ್ತವೆ ಅನ್ನೋಂತ ಏನ್ ಕುಚೇಷ್ಟೆಗಳಿದೆ, ಇದು ಯಾವುದಕ್ಕೂ ಏನೂ ಅರ್ಥ ಬರಲ್ಲ. ಮತ್ತು ಪಾಪ ಅವ್ರ ರೈತರು ರಕ್ತ ಕೊಟ್ಟೆವು ನೀರು ಬಿಡೆವು ಅಂತ ಏನ್ ಹೇಳ್ತಾರೆ, ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಈ ರಾಜಕಾರಣಿಗಳೇ. ನಾವು ಎಲ್ಲರೂ ಸೇರಿ ಅದಕ್ಕೆ ಇದರಿಂದ ಪರಿಹಾರ ಸಿಗೋ ಹಂಗೆ ವಕೀಲರು, ಇಂಜಿನಿಯರ್ಸ್ ಮತ್ತು ಇದರಲ್ಲಿ ಅರಿವಿರುವವರು ಎಲ್ಲರೂ ಸೇರಿ ಒಂದೊಂದೇ ಪಾಯಿಂಟ್ ಇಟ್ಕೊಂಡು ಅಟ್ಲೀಸ್ಟ್ ಮುಂದೆ ಬರುವಂತ ಥ್ಯಾಂಕ್ ಯು. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಇದು ಇವತ್ತಿನ ಸಾಕು ನಿಲ್ಲಿಸಿ ನೀರು ಬಿಡೋದನ್ನ ಅಂತ ನಾವಂತೂ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಯಾವ ಕಾರಣಕ್ಕೂ ಕೂಡ ಸರ್ಕಾರ ಯಾವುದನ್ನು ಕೂಡ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಹೋರಾಟ ನಾಳೆ ಬಂದು ಕೂಡ ದೊಡ್ಡ ವ್ಯಾಪಕವಾಗಿ ಬಂದು ಕೂಡ ಶುರುವಾಗ್ತಾ ಇದೆ ಬೆಂಗಳೂರು ಇಡೀ ರಾಜ್ಯಾದ್ಯಂತ. ಅದಕ್ಕೊಂದು ಬೆಂಗಳೂರಿನವರು ಕೂಡ ನಾಳೆ ಜಾಯಿನ್ ಆಗ್ತಾ ಇದ್ದಾರೆ, ಅತ್ಯಂತ ಅಭೂತಪೂರ್ವವಾಗಿ ಬಂದನ್ನ ಯಶಸ್ವಿ ಮಾಡ್ತಾರೆ. ಆದ್ರೆ ಇದರಿಂದ ಪರಿಹಾರ ಸಿಗುತ್ತಾ ನೋಡ್ಬೇಕು. ನಮಸ್ಕಾರ.